ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಅರ್ಜಿಯೊಂದನ್ನ ಸಲ್ಲಿಸಿರ್ತಾರೆ ಹೈಕೋರ್ಟ್ ನಲ್ಲಿ ಆ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಮೂಡಾ ಪ್ರಕರಣ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಸೇರಿದಂತ 14 ನಿವೇಶನಗಳ ವಿಚಾರ ಅಕ್ರಮವಾಗಿ ಮೂಡಾದಲ್ಲಿ ಈ 14 ಸೈಟ್ಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಸ್ಥರು ಪಡೆದುಕೊಂಡಿದ್ದಾರೆ ಅನ್ನೋದೇ ದೂರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೆಯತಾ ಇದೆ ಒಂದು ಹಂತದ ಪಾರ್ವತಿ ಅವರ ವಿಚಾರಣೆ ಕೂಡ ನಡೆದಿದೆ ನೋಟಿಸ್ ಕೂಡ ಸಿದ್ದರಾಮಯ್ಯನವರಿಗೆ ಬಂದಿರುವಂತದ್ದು ಇಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ ಇದರ ನಡುವೆ ಯಾವಾಗ ತನಿಖೆ ಅನ್ನುವಂತ ವಿಚಾರ ಬಂತು ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ವಿಚಾರವನ್ನ ಉಲ್ಲೇಖ ಮಾಡುತ್ತಾರೆ ತನಿಖೆ ಆಗೋದಾದ್ರೆ ಅದು ಸಿಬಿಐ ತನಿಖೆಯೇ ಆಗಬೇಕು ಅನ್ನುವಂತ ಮನವಿ ಮತ್ತು ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಾರೆ ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಸದ್ಯ ಆರಂಭ ಆಗಿದೆ ಹೈಕೋರ್ಟ್ ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಸ್ನೇಹಮಯಿ ಕೃಷ್ಣ ಯಾಕೆ ತನಿಖೆ ಅಂದ್ರೆ ತನಿಖೆ ಅದು ಲೋಕಾಯುಕ್ತ ಆದ್ರೇನು ಸಿಬಿಐ ಆದ್ರೇನು ಇಡಿ ಆದ್ರೇನು ಸಹಜ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿ ಬರುತ್ತೆ ನೋಡಿ ಲೋಕಾಯುಕ್ತ ಅನ್ನೋದು ಸ್ವಾಯತ್ತ ಸಂಸ್ಥೆ ಆದ್ರೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಅವಲಂಬಿತವಾಗಿರುತ್ತೆ ಘನತವಿತ್ತ ಮುಖ್ಯಮಂತ್ರಿ ಅಂದಾಗ ದೊಡ್ಡ ಸ್ಥಾನದಲ್ಲಿ ಇರುತ್ತಾರೆ ಅವರ ಕುಟುಂಬ ಅಂದಾಗ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಿಬಿಐ ತನಿಖೆಗೆ ಕೊಟ್ಟರೆ ಸೂಕ್ತ ಅನ್ನುವಂತ ವಿಚಾರವನ್ನೇ ಮುಂದಿಟ್ಟುಕೊಂಡು ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಿರ್ತಾರೆ ಸೋ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಕೂಡ ಆರಂಭ ಆಗಿದೆ ಒಂದು ಪಕ್ಷ ನ್ಯಾಯಾಲಯ ಸಿಬಿಐ ತನಿಖೆಗೆ ಏನಾದರೂ ಎಸ್ ಅನ್ನುವಂತ ಉತ್ತರ ಕೊಟ್ಟಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರು ಸಿಬಿಐ ತನಿಖೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಇಲ್ಲ ಲೋಕಾಯುಕ್ತ ತನಿಖೆಯಾಗ್ತಾ ಇದೆ ಆ ತನಿಖೆ ಸಂಪೂರ್ಣವಾಗಲಿ ಅಲ್ಲಿಂದ ರಿಪೋರ್ಟ್ ಬರಲಿ ಅಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆಯಾಗುತ್ತೆ ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಹೇಳಿದ ಹಾಗೆ ಲೋಕಾಯುಕ್ತ ತನಿಖೆಯಿಂದ ಒಂದು ನಿಷ್ಪಕ್ಷಪಾತವಾದಂತ ಪಾರದರ್ಶಕವಾದಂತ ತನಿಖೆ ಆಗುತ್ತೆ ಅನ್ನುವಂತ ವಿಶ್ವಾಸ ಇಲ್ಲ ಅನ್ನೋದನ್ನ ಹೇಳಿದ್ರು ಸೋ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ತನ್ನ ವಿವೇಚನೆಯಲ್ಲಿ ಒಂದು ಆದೇಶವನ್ನ ಖಂಡಿತ ಕೊಡುತ್ತೆ ಸೋ ಇದರ ನಡುವೆ ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ನೋಡಬೇಕು ನ್ಯಾಯಾಲಯ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿದ್ದರಾಮಯ್ಯನವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಲೋಕಾಯುಕ್ತ ನೋಟಿಸ್ ಜಾರಿಯ ಹಿನ್ನೆಲೆಯಲ್ಲಿ ನಾಳೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ ಹೌದು ನೆನ್ನೆ ನೋಟಿಸ್ ಬಂತು ಹಾಗಾಗಿ ಈಗ ಶಿಗ್ಗಾವಿ ಉಪಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಸಿದ್ದರಾಮಯ್ಯನವರು ಬ್ಯುಸಿಯಾಗಿದ್ದಾರೆ ಲೋಕಾಯುಕ್ತದಿಂದ ಬಂದಿರುವಂತ ನೋಟಿಸ್ ಅದು ಈ ನೋಟಿಸ್ ಗೆ ಸಂಬಂಧಪಟ್ಟಂತೆ ರಿಪ್ಲೈ ಕೊಡಬೇಕಲ್ವಾ ವಿಚಾರಣೆಗೆ ಹಾಜರಾಗಬೇಕಲ್ವಾ ಅದಕ್ಕೆ ಸಮಯ ಏನು ಅಂತ ನೋಡೋದಾದ್ರೆ ಹುಬ್ಬಳ್ಳಿಯಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ನಾಳೆ ಬೆಳಗ್ಗೆ 10 ಗಂಟೆಗೆ ಲೋಕಾಯುಕ್ತ ವಿಚಾರಣೆಗೆ ಸಿದ್ದರಾಮಯ್ಯನವರು ಸ್ವತಃ ಹಾಜರಾಗಲಿದ್ದಾರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕೊಟ್ಟಿರುವಂತಹ ನೋಟಿಸ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಹಾಗಾದ್ರೆ ಯಾವಾಗ ಹಾಜರಾಗ್ತಾರೆ ನಾಳೆ ಹಾಜರಾಗ್ತಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾಯುಕ್ತ ವಿಚಾರಣೆಗೆ ಶಿಗ್ಗಾವಿ ಚುನಾವಣಾ ಪ್ರಚಾರದಲ್ಲಿ ಬಹಳ ಬಿಜಿ ಆಗಿದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ನಾಳೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಾಗಿ
ಸ್ವತಃ ಸಿದ್ದರಾಮಯ್ಯನವರು ಹೇಳಿರೋದನ್ನ ನೀವೀಗ ಕೇಳಿಸಿಕೊಂಡಿದ್ದೀರಿ. ಸೋ ಅಂತಿಗೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ವಿಚಾರಣೆ ಒಂದು ಹಂತದಲ್ಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಣೆಯನ್ನು ಎದುರಿಸಬೇಕಾಗುತ್ತಾ ಇಲ್ಲವಾ ಅಂತ ಹಲವಾರು ಪ್ರಶ್ನೆಗಳು ಸಹಜವಾಗಿದ್ದೇ ಇರುತ್ತೆ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಬೇಕು, ಹಾಗಾಗಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಸಿದ್ದರಾಮಯ್ಯ ಹಾಜರಾಗ್ತಾರೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ. ಕಲ್ಮೇಶ್, ಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯನವರು ಬಹಳ ಬಿಜಿ ಆಗಿದ್ದಾರೆ. ನಿನ್ನೆ ಇವತ್ತು ಶಿಗ್ಗಾವಿ ರೌಂಡ್ಸ್. ಸದ್ಯ ಎಲ್ಲಿದ್ದಾರೆ ಸಿದ್ದರಾಮಯ್ಯನವರು? ಲೋಕಾಯುಕ್ತದಿಂದ ನೋಟಿಸ್ ಬೇರೆ ಬಂದಿರೋದ್ರಿಂದಾಗಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸೊ ಏನ್ ರಿಪ್ಲೈ ಕೊಟ್ರು, ಯಾವಾಗ ಹಾಜರಾಗ್ತಾರಂತೆ, ಏನಿದೆ ಮಾಹಿತಿ? ದಿವ್ಯಾ, ಇದು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. ತಡರಾತ್ರಿ ನಿನ್ನೆ ಶಾಸಕ ಅಭಯ ಮನೆಯವರ ಮೇಲೆ ಊಟ ಮಾಡಿದ ನಂತರ ಅಂದ್ರೆ ಬೆಳಗ್ಗೆ ಒಂದ್ ರೀತಿ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಭೆ ಮಾಡಿದ್ದಾರೆ, ಜೊತೆಗೆ ಕಾನೂನು ಸಲಹೆಗಾರರ ಜೊತೆ ಸಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಅವರು ಖಾಸಗಿ ಹೋಟೆಲ್ನಿಂದ ಹೊರಗಡೆ ಬರುವ ಸಂದರ್ಭದಲ್ಲಿ ಸಹ ಮಾಧ್ಯಮಗಳಿಗೆ ಬಹಳ ಒಂದ್ ರೀತಿಯ ಒತ್ತಡದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ರೀತಿಯ ಹೇಳಿಕೆ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದ್ರು, ಮಾಧ್ಯಮಗಳಿಗೆ ಹೇಳಿಕೊಡ್ಲಿಕ್ಕೆ ನಿರಾಕರಣೆ ಮಾಡಿದ್ರು. ನಾಳೆ ವಿಚಾರಣೆ ಮೋಡ, ಇನ್ನು ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರ ಬಗ್ಗೆ ನಾವು ಕೇಳಿದ್ವಿ. ಆದ್ರೆ ಹಾಜರಾಗುವೆ ಅಂತ ಹೇಳಿ ಮಾತ್ರ ಒಂದೇ ಒಂದು ವ್ಯಾಖ್ಯಾನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸಾಕಷ್ಟು ರೀತಿಯ ಗೌಪ್ಯ ಸಭೆ ಮಾಡಿದ ನಂತರ ಅವರು ನಾಳಿನ ಸಾಧಕ ಬಾಧಕ ಮತ್ತು ನಾಳೆ ವಿಚಾರಣೆ ಆಗುವ ಸಂದರ್ಭದಲ್ಲಿ ಏನೆಲ್ಲ ಕಾನೂನಾತ್ಮಕವಾಗಿ ತಯಾರಾಗ್ಬೇಕು, ಪ್ರಕ್ರಿಯೆ ಮಾಡ್ಕೊಳ್ಬೇಕು ಅನ್ನೋ ಕುರಿತಂತ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಹ ಸತೀಶ್ ಜಾರಕಿಹೊಳಿ ಅವರು ಸೂಚನೆ ಹೇಳಿದ್ದಾರೆ, ನಾಳೆ ಹಾಜರಾಗೋ ಬಗ್ಗೆ ಒಂದು ಸಭೆ ಆಗಿದೆ ಅನ್ನೋ ಬಗ್ಗೆ ಹೇಳಿಕೊಂಡಿದ್ದಾರೆ. ಆದ್ರೆ ಇನ್ನೊಂದ್ರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಸವಿಸ್ತರವಾಗಿ ಮಾತಾಡಲಿಕ್ಕೆ ನಿರಾಕರಣೆ ಮಾಡಿದ್ರು. ದಿವ್ಯಾ, ಈಗ ಅವರು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಿಂದ ಸಿದ್ದಾ ವಿಧಾನಸಭಾ ಉಪಚುನಾವಣೆಯ ಕ್ಷೇತ್ರ ವ್ಯಾಪ್ತಿಯ ಸಡಸಾ ಮುಂತಾದ ಕಡೆಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಲು ತೆರಳಿದ್ದಾರೆ. ದಿವ್ಯಾ, ರೈಟ್ ಕಲ್ಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.